Praise the Lord. Praise the Lord. Praise the Lord. Praise the Lord. ಪ್ರಿಯರೇ, ಪ್ರತಿ ದಿನ ದೇವರ ವಾಕ್ಯ ನಮಗೆ ಒಂದು ಚಿಂತನೆಯನ್ನು ತರುತ್ತದೆ. ಆ ಚಿಂತನೆ ನಮ್ಮನ್ನು ದೇವರಲ್ಲಿ ಒಂದಾಗಿಸುವಂತ ಚಿಂತನೆ. ಸ್ವರ್ಗದ ಒಡೆಯರು ದೇವರು, ಸ್ವರ್ಗದ ರಾಜರು ದೇವರು. ಅದಕ್ಕೆ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಪೂಜಿತವಾಗಲಿ ಎಂಬುದಾಗಿ. ಇದು ಪ್ರಭು ಯೇಸುವೆ ಕಲಿಸಿಕೊಟ್ಟಂತ ಶಬ್ದ. ತನ್ನ ತಂದೆಯಾದ ದೇವರನ್ನ, ತಂದೆಯಾದ ಸ್ವರ್ಗದಲ್ಲಿರುವಂತಹ ತಂದೆಯನ್ನು ನೋಡಿ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬುವ ಉಚ್ಚಾರಣೆಯೊಂದಿಗೆ ನಮಗೆ ಪ್ರಾರ್ಥನೆಯನ್ನು ಕಲಿಸಿದರು. ಹಾಗೆ ನಾವು ದಿನಂಪ್ರತಿ ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ಎಂಬುದಾಗಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. 84ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರಭುವೇ ಸ್ವರ್ಗ ಸೇನಾಧೀಶ್ವರನೆ ಎಂಬುದಾಗಿ ಕೂಗಿ ಹೇಳುತ್ತಾನೆ, ಕರೆಯುತ್ತಾನೆ. ಆ ಕೀರ್ತನೆಗಾರನ ಒಂದು ಶಬ್ದ, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು. ಬೇರೆ ನಾವು ಮನುಷ್ಯರಲ್ಲಿ ನಂಬಿಕೆ ಇಡುತ್ತೇವೆ, ನಶಿಸಿ ಹೋಗುವ ಮನುಷ್ಯನಲ್ಲಿ, ಮೋಸ ಮಾಡುವ ಮನುಷ್ಯನಲ್ಲಿ, ವಂಚಿಸುವ ಮನುಷ್ಯನಲ್ಲಿ, ಕೊಟ್ಟದ್ದನ್ನು ಎಳಿ ತೋರಿಸುವ ಮನುಷ್ಯನಲ್ಲಿ, ನಮ್ಮನ್ನು ನಿಂದಿಸಿ ದೂಷಿಸುವ ಮನುಷ್ಯನಲ್ಲಿ, ಹಾಗೂ ಹಣವಿರುವ ಮನುಷ್ಯನಲ್ಲಿ, ಸ್ಥಾನವಿರುವ ಮನುಷ್ಯನಲ್ಲಿ, ಅಧಿಕಾರವಿರುವ ಮನುಷ್ಯನಲ್ಲಿ ನಾವು ಹೋಗಿ ನಮ್ಮ ಎಲ್ಲ ಹೋರಾಟಗಳನ್ನು ಹೇಳಿಕೊಳ್ತೇವೆ, ಚಿಂತನೆಗಳನ್ನು ಹೇಳಿಕೊಳ್ತೇವೆ. ಅಯ್ಯೋ, ಅವರಿರುವಾಗ ನನಗೆ ಯಾವ ಚಿಂತೆ ಇಲ್ಲ, ಭಯವಿಲ್ಲ ಎಂಬುವಂತಹ ಮಾತುಗಳನ್ನ ನಾವು ಆಡುತ್ತೇವೆ. ಕೀರ್ತನೆಗಾರ ಹೇಳುತ್ತಾನೆ, ನರಮನುಷ್ಯನ ಮೇಲೆ ಎಷ್ಟರ ಮಾತ್ರಕ್ಕೆ ನೀನು ನಂಬಿಕೆ ಇಡುವೆ ಎಂಬುದಾಗಿ. ಪ್ರಿಯರೇ, ನಾವು ದೇವರಲ್ಲಿ ನಂಬಿಕೆ ಇಡಬೇಕು, ದೇವರ ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕು, ದೇವರ ಪ್ರೀತಿಯಲ್ಲಿ ನಾವು ನಂಬಿಕೆ ಇಡಬೇಕು. ನಾವು ದೇವರಲ್ಲಿ ನಂಬಿಕೆ ಇಡುವಾಗ ನಾವು ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯ. ಮನುಷ್ಯನಲ್ಲಿ ನಂಬಿಕೆ ಇಡುವಾಗ ನಾವು ಮೋಸ ಹೋಗಲು ಸಾಧ್ಯ, ವಂಚನೆಗೊಳಗಾಗಲು ಸಾಧ್ಯ, ಆಂತರಿಕ ಗಾಯಕ್ಕೆ ಒಳಗಾಗಲು ಸಾಧ್ಯ. ಅದರಿಂದ ನಾವು ಮನುಷ್ಯನಿಲ್ಲ, ದೇವರಲ್ಲಿ ನಂಬಿಕೆ ಇಡೋಣ. ದೇವರು ಮನುಷ್ಯನ ಮೂಲಕವೇ ನಮಗೆ ಒಳಿತನ ಮಾಡುವುದು, ಆದರೂ ಸಹ ಮನುಷ್ಯನನ್ನೇ ದೇವರು ಎಂಬುದಾಗಿಸಿಕೊಳ್ಳುತ್ತೇವೆ, ಆ ಮನುಷ್ಯನಲ್ಲೇ ಭರವಸೆ ಇಡುತ್ತೇವೆ, ಕೊನೆಗೆ ಮನುಷ್ಯನಿಂದ ಮೋಸ ಹೋಗುತ್ತೇವೆ. ಕೀರ್ತನೆಗಾರನ ನುಡಿಯೊಂದಿಗೆ ನಾವು ಚಿಂತಿಸೋಣ, ನಾನು ಯಾರಲ್ಲಿ ಭರವಸೆ ಇಟ್ಟಿದ್ದೇನೆ? ಇಂದು ಕೊಟ್ಟು ನಾಳೆ ಹೇಳಿ ತೋರಿಸುವವನಲ್ಲಿಯೇ, ಅಥವಾ ಇಂದು ನನ್ನೊಡನಿದ್ದು ನಾಳೆ ನನ್ನನ್ನು ದೂಷಿಸುವವನೊಡನೆಯೇ, ಅಥವಾ ನಾನೇ ನೀನೇ ಜೀವ, ನೀನೇ ಎಲ್ಲವೂ ಎಂದು ಹೇಳುತ್ತಾ ಇರುವ ನಾನು ನಾಳೆ ಅವನನ್ನು ನೋಡಿ ನೀನು ಸರಿಯಿಲ್ಲ ಎಂದು ಹೇಳುವವನಲ್ಲಿಯೇ? ಪ್ರಿಯರೇ, ಚಿಂತಿಸೋಣ, ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯರು. ದೇವರಲ್ಲಿ ನಂಬಿಕೆ ಇಡುವವನೇ ಧನ್ಯನು. ಪೂರ್ವ ಪ್ರವಾದಿಗಳನ್ನ ನಾವು ನೋಡುತ್ತೇವೆ, ದೇವರಲ್ಲಿ ನಂಬಿಕೆ ಏನಿಟ್ಟರು. ಪ್ರೇಷಿತರನ್ನು ನೋಡುತ್ತೇವೆ, ದೇವರಲ್ಲಿ ನಂಬಿಕೆ ಏನಿಟ್ಟರು. ಸಂತರನ್ನು ನೋಡುತ್ತೇವೆ, ದೇವರಲ್ಲಿ ನಂಬಿಕೆ ಇಟ್ಟರು. ಇಂದು ಧರ್ಮಸಭೆ ನಮಗೆ ಕಲಿಸುತ್ತಾ ಇದೆ, ದೇವರಲ್ಲಿ ನಂಬಿಕೆ ಇಡಿರಿ ಎಂಬುದಾಗಿ. ದೇವರ ವಾಕ್ಯ ನಮಗೆ ಒತ್ತಿ ಹೇಳುತ್ತದೆ, ದೇವರಲ್ಲಿ ನಂಬಿಕೆ ಇಡಿರಿ ಎಂಬುದಾಗಿ. ಅದರಿಂದ ದೇವರಲ್ಲಿ ನಂಬಿಕೆ ಇಡೋಣ. ಕೀರ್ತನೆಗಾರನ ನುಡಿಗಳೊಂದಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸೋಣ. ಕೀರ್ತನೆ 84ನೇ ಅಧ್ಯಾಯ 12ನೇ ವಾಕ್ಯ, ಪ್ರಭುವೇ ಸ್ವರ್ಗ ಸೇನಾಧೀಶ್ವರನೇ, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು. ಪ್ರಭುವಿನ ವಾಕ್ಯ. ಕೀರ್ತನೆ 84ನೇ ಅಧ್ಯಾಯ ವಾಕ್ಯ 12, ಪ್ರಭುವೇ ಸ್ವರ್ಗ ಸೇನಾಧೀಶ್ವರನೇ, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು. ಪ್ರಭುವಿನ ವಾಕ್ಯ. ಕೀರ್ತನೆ 84:12, ಪ್ರಭುವೇ ಸ್ವರ್ಗ
ಸೇನಾಧೀಶ್ವರೇ, ನಿಮ್ಮಲ್ಲಿ ನಂಬಿಕೆ ಇಡುವನ ಧನ್ಯರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 84ನೇ ಅಧ್ಯಾಯ 12ನೇ ವಾಕ್ಯ. ಪ್ರಭುವೇ ಸ್ವರ್ಗ ಸೇನಾಧೀಶ್ವರನೇ, ನಿನ್ನಲ್ಲಿ ನಂಬಿಕೆ ಇಡುವವನೇ ಧನ್ಯನು. ಪ್ರಭುವಿನ ವಾಕ್ಯ. ದೇವರಿಗೆ ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನೀವು ನಮ್ಮೆಲ್ಲರನ್ನ ಕಾಯುವುದಕ್ಕಾಗಿ ಸ್ತೋತ್ರ. ನಮ್ಮ ಕಾರ್ಯಗಳನ್ನು ಸಫಲಗೊಳಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿ ನಂಬಿಕೆ ಇಟ್ಟು ನಾವು ಇಡುವ ಹೆಜ್ಜೆಗಾಗಿ ಸ್ತೋತ್ರ. ನಿಮ್ಮಲ್ಲಿ ನಂಬಿಕೆಯನ್ನಿಟ್ಟು ನಾವು ಮಾಡುವ ಕಾರ್ಯಗಳಿಗಾಗಿ ಸ್ತೋತ್ರ. ಯೇಸುವೆ, ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮಕ್ಕಳನ್ನು, ನಮ್ಮ ಬಾಣ ಸಂಗಾತಿಯನ್ನು, ಎತ್ತವರನ್ನು, ಒಡಹುಟ್ಟಿದವರನ್ನು ಆಶೀರ್ವದಿಸಿರಿ. ನಮ್ಮನ್ನು ಪ್ರೀತಿಸುವವರನ್ನು, ನಮ್ಮನ್ನು ದ್ವೇಷಿಸುವವರನ್ನು, ನಮಗೆ ಒಳಿತನ್ನು ಮಾಡುವವರನ್ನು, ನಮಗೆ ಕೆಡುಕನ್ನು ಮಾಡುವವರನ್ನು ಆಶೀರ್ವದಿಸಿರಿ. ಯೇಸುವೆ ಯೇಸುವೆ, ನಮಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು, ಚಾಚಿಯವರನ್ನು ಆಶೀರ್ವದಿಸಿರಿ. ಯೇಸುವೆ, ಈ ಲೋಕದ ಮೇಲೆ ಕರುಣೆ ತೋರಿ ದಯ ತೋರಿರಿ. ಸರ್ವ ಜನತೆಯ ಮೇಲೆ ಕರುಣೆ ತೋರಿ ದಯ ತೋರಿರಿ. ಪ್ರಾರ್ಥನಾ ಸಹಾಯನ ಅಪೇಕ್ಷಿಸುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯ ತೋರಿರಿ. ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿದಂತ, ನಿನ್ನ ಮೇಲೆ ನಂಬಿಕೆ ಇಡುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ, ನಿಮ್ಮ ವಾಕ್ಯವನ್ನ ಹಿಂಬಾಲಿಸುತ್ತ, ಕೇವಲ ವಾಕ್ಯವನ್ನು ಧ್ಯಾನಿಸದೆ ಹಿಂಬಾಲಿಸುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ. ಸರ್ವ ಜನಾಂಗಗಳ ಮೇಲೆ ಕರುಣೆ ತೋರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, 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 ಅಮೇನ್.